ಸೊ ರೆಡಿ ಆಗಿದ್ದಾಯ್ತು. ಎಲ್ಲಿಗೆ ಹೊರಟೆಗುರು ಅಂತಂದ್ರೆ, ನನ್ನ ಸಬ್ಸ್ಕ್ರೈಬರ್ ಒಬ್ರು ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ನಮ್ಮ ಶೋರೂಮ್ ಅಲ್ಲಿ ಅಂದ್ರೆ ಪಿ ಪಿ ಎಸ್ ಮಹೀಂದ್ರಾ ಥಾರ್ ರಾಕ್ಸ್ ಲಾಂಚ್ ಆಗ್ತಾ ಇದೆ, ಬನ್ನಿ ಬ್ರೋ ಅಂತ ಕರೆದ್ರು. ಅಲ್ಲಿಗೆ ಹೋಗ್ತಾ ಇದ್ದೀನಿ, ಸುಮ್ಮನೆ ಹೋಗಿ ನೋಡ್ಕೊಂಡು ಬರೋಣ ಗಾಡಿ ಹೆಂಗಿದೆ ಅಂತ. ಆದರೆ ರಿವ್ಯೂ ಮಾಡೋಕೆ ಟ್ರೈ ಮಾಡ್ತೀನಿ ಈಗಲ್ಲ, ಸ್ವಲ್ಪ ಟೈಮ್ ತಗೊಳು. ನಮ್ಮ ಲಿಫ್ಟ್ ಎಷ್ಟು ಸ್ಲೋ ಅಂದರೆ, ನಡ್ಕೊಂಡು ಹೋಗ್ಬಿಟ್ರೆ ಇದು ಬರೋದು ಒಳಗಡೆ ನನಗೆ ಕೆಳಗಡೆ ಹೋಗ್ಬಿಡ್ಬೋದು. ಪೀಸಾ ರೋಡ್ ಸೈಡಲ್ಲಿ ನಿಲ್ಸಿದ್ರೆ ಗಾಡಿ ಎಷ್ಟು ಡೇಂಜರ್ ನೋಡಿ. ಇಲ್ಲಿ ಹುಡುಗರು ಸುಮ್ಮನೆ ಹೋಗಲ್ಲ ನೋಡಿ, ಇಲ್ಲಿ ನೀಟಾಗಿ ಉಜ್ಕೊಂಡು ಹೋಗೋರು ಇಲ್ಲಿ. ಏನೋ ತೊಗೊಂಬಂದು ಏನು ಮಾಡೋಣ ಇಂಥವ್ರಿಗೆ. ಓಕೆ ಸ್ಟಾರ್ಟ್ ಆಯಿತು, ಎ ಸಿ ಆನ್ ಮಾಡೋಣ. ರಘುನಳ್ಳಿಗೆ ಹೋಗುವಂಥ ಜಾಗದಲ್ಲಿ ಇದೊಂದು ರೋಡ್ ನೋಡಪ್ಪ, ಸಖತ್ತಾಗಿದೆ. ಬಟ್ ಹಂಪ್ಸ್ ಹಾಕಿರೋದು ಒಂದು ಅಡ್ವಾಂಟೇಜ್ ಆಲ್ಸೋ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಲ್ಸೋ. ಯಾಕೆ ಅಂತಂದರೆ ಈ ರೋಡಲ್ಲಿ ಏನಾದರೂ ಹಂಪ್ಸ್ ಇಲ್ಲ ಅಂತಂದರೆ ಒಡ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟು ಕ್ಲೀನಾಗಿದೆ ರೋಡು, ನೀಟಾಗಿದೆ. ಹೆಚ್ಚು ಕಡಿಮೆ ಒಂದೂವರೆ ವರ್ಷದ ಹಿಂದೆಗಡೆ ಈ ರೋಡ್ ಕಂಪ್ಲೀಟ್ ಗಬ್ಬಿದ್ದೋಗ್ಬಿಟ್ಟಿತ್ತು. ಸೊ ಈಗ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕಿಂಗ್ ಸಿಗಲಿಲ್ಲ ಶೋರೂಮ್ ಎದುರುಗಡೆ, ಸೊ ಮೆಟ್ರೋ ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿ ಯಾರೂ ಪಾರ್ಕಿಂಗ್ ಚಾರ್ಜ್ ಕೇಳೋಕ್ಕೆ ಯಾರೂ ಇಲ್ಲ, ಗೊತ್ತಿಲ್ಲ ಇದು ಫ್ರೀನಾ ಹೆಂಗೆ ಅಂತ. ಬಂದಮೇಲೆ ಗೊತ್ತಾಗತ್ತೆ ಗಾಡಿ ತೊಗೊಂಡೋಗಿ ಬಂದಾಗ. ಶೋರೂಮ್ ಇದು. ಹಾಯ್ ಸರ್, ಐ ಆಮ್ ಪವನ್, ಐ ಆಮ್ ದಿ ಸೇಲ್ಸ್ ಮ್ಯಾನೇಜರ್. ಓ, ಸೂರಜ್ ಅವ್ರನ್ನ ಕೂಡ ಮೀಟ್ ಮಾಡಿಸಿ. ಆರ್ ಡಿಜಿಟಲ್ ಮ್ಯಾನೇಜರ್ ವಿಲ್ ಕಮ್ ಅಂಡ್ ಮೀಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಶೋರ್ ಸರ್. ನೋಡಿ ನಮ್ಮ ಆಫ್ ರೋಡ್ ಕಿಂಗ್ ಇಲ್ಲೇ ಇದ್ದಾರೆ. ಆಯ್ 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 ಆಯ್, ಆರಾಮಾ? ಇದೇ ಬರಕ್ಕೆ ಹೇಳಿದ್ರು ಅದಕ್ಕೆ. ನೋಡಿ ಇದೇ ಗಾಡಿಯಲ್ಲೇ ನಾವು ಆಫ್ ರೋಡ್ ಮಾಡಿರೋದು. ಎಲ್ಲ ನೀಟಾಗಿ ವಾಶ್ ಮಾಡ್ಬಿಟ್ಟು ತಗೊಂಬಿಟ್ಟವ್ರೆ. ನಾವು ಓಡಿದಾಗ ಎಲ್ಲ ಬಂದು ಧೂಳೆ ಹೋಗಿದ್ ಗಾಡಿ. ನಾನೇ ಸರ್, ನಾನೇ. ಸೊ ಇದು ಬಂದು ನೀವು ಇದುವರೆಗೂ ನೋಡಿರಲ್ಲ ಅಂತ ಗಾಡಿ. ಇದ್ರದ್ದು ಡೆಡಿಕೇಟೆಡ್ ಆಗಿ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಾನು. ಈಗ ಒಂದು ರೌಂಡ್ ಹೋಗ್ಬರ್ತೀನಿ. ಇದ್ರದ್ದು ಬೇರೆ ಬೇರೆ ವಿಷಯಗಳಿದೆ ಹೇಳ್ತೀನಿ ನಾನು. ನಿಧಾನಕ್ಕೆ ಮಾಡೋಣ ವಿಡಿಯೋನ. ಹೆಂಗ್ ಸರ್ ಹತ್ತದು? ಅಯ್ಯೋ, ಇದು ಆರ್ ಪಿ ಎಮ್ಮಾ? ಓಕೆ, ತುಂಬಾ ಚಿಕ್ಕದಾಗಿದೆ ಅಲ್ಲ ಗಾಡಿ. ಇದು ಚಿಕ್ಕದಾಗಿದೆ ಗಾಡಿ, ಇಲ್ಲ ರೆಡಿ ಆಗಿರೋದು, ರೆಡಿ ಆಗಿದೆ. ಹಿಂಗೆಲ್ಲ ಓಡ್ಸಾಕ್ತಾನೆ ಟ್ರೈನಿಂಗ್ ತಗೋಬೇಕು. ಸರಿಯಾಗಿದೆ ಮಾತ್ರ ಗಾಡಿ. ಸಕ್ಕದಾಗಿದೆ ಬಿಡಿ ಗಾಡಿ, ಒಳ್ಳೆ ಪುಲ್ಲಿಂಗ್ ಇದೆ ಅಲ್ಲ ಗಾಡಿ. ಇದು ಪವರ್ ಸ್ಟೇರಿಂಗ್ ಸಿಗುತ್ತೆ. ಓ, ಲೈಟ್ಸ್ ಎಲ್ಲ ಸಿಕ್ಕಾಬಿಡೆ ಕಿಕ್ ಆಗಿದೆ ಇದು. ಎಷ್ಟಾಡಿದೆ ಇದು? ಹೆವಿ ಇದೆ ಗುರು ಗಾಡಿ ಮಾತ್ರ. ನಾನೇನೋ ಅನ್ಕೊಂಡಿದ್ದೆ ಇದನ್ನ ನೋಡ್ಬಿಟ್ಟು. ಇದು ಎಷ್ಟಡಿ ಇದೆ ಇದು? ಇದು ಗ್ಯಾಪ್ ಎಷ್ಟಿದೆ? ಹೌದಾ? ಎರಡು ಅಡಿ ಇದೆ ಅನ್ಕೋತೀನಿ, ಎರಡೂವರೆ ಇರಬೇಕಿದು. ಒಂದು ಎರಡು ಅಡಿ ಇದೆಯಾ? ಸೊ ನಾನೀಗ ಬಂದಿರೋದು ಪಿ ಪಿ ಎಸ್ ಮಹೀಂದ್ರಾ ಶೋರೂಮ್ಗೆ. ಇದು ರಘುನಳ್ಳಿ ಇದೆ, ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಇದೆ ನೋಡಿ ಅಲ್ಲಿ, ವಾಜರಹಳ್ಳಿ ಮೆಟ್ರೋ ಸ್ಟೇಷನ್. ಸೊ ಪಕ್ಕದಲ್ಲೇ ಇರೋದು. ಒಳಗಡೆ ಹೋಗೋಣ, ಗಾಡಿ ಲಾಂಚ್ ಆಗ್ತಾ ಇದೆ ಈಗ. ಮಹೀಂದ್ರಾ ಥಾರ್ ರಾಕ್ಸ್ ಹೊಸ ಗಾಡಿ, ನಿಮಗೆಲ್ಲ ಗೊತ್ತು, ಹೆಸರು ಕೇಳಿರ್ತೀರಾ.
ಓ ಎತ್ಬಿಟ್ಟಿದ್ದಾರೆ ಕರ್ಟನ್ ಎಲ್ಲ, ನಾನು ಲೇಟ್ ಆಗೋಯ್ತು ಬನ್ನಿ. ಗಾಡಿ ಮಾತ್ರ ಸರಿಯಾಗಿ ಹೈಟ್ ಕೊಟ್ಟಿದ್ದಾರೆ, ರಿಯರಲ್ಲಿ ಕೂತ್ ನೋಡೋಣ. ಇದು ಗೊತ್ತಿರ್ಬೇಕು ನಿಮಗೆ ಎಲ್ಲ, ಹೊಸ ಡಿಸೈನ್ ಇದು. ಇದು ವೀಲ್ ಆರ್ಚ್ ಇದೆಲ್ಲ, ವೀಲ್ ಆರ್ಚ್ ಸೇರ್ ಓಪನ್ ಆಗುತ್ತೆ. ಸ್ಮೂತ್ ಓಪನಿಂಗ್ ಇದೆ ಗುರು, ಸ್ಮೂತ್ ಓಪನಿಂಗ್. ಹಿಂದೆ ಸೀಟ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾನೆ. ಇಲ್ಲಿ ಎ ಸಿ ವೆಂಟ್ ಕೊಟ್ಟಿದ್ದಾರೆ ಎರಡು ಹಿಂದೆಗಡೆ. ನಿಮಗೆ ಟೈಪ್ ಸಿ ಚಾರ್ಜಿಂಗು, ಇಲ್ಲಿ ಮೊಬೈಲ್ ಇಟ್ಕೋಬೋದು. ಏನು ಲಕ್ಸುರಿ ಕೊಟ್ಟಿದ್ದಾನೆ ಗುರು ಗಾಡಿ ಮಾತ್ರ. ಇದು ವರ್ಲ್ಡ್ಸ್ ಫಸ್ಟ್ ಸ್ಕೈ ರೂಫ್ ಅಂತ, ಇದು ಸನ್ ರೂಫ್ ಅಲ್ಲ, ಸ್ಕೈ ರೂಫ್. ಸಾಕ ದೊಡ್ಡದಾಗಿದೆ ಇದು ನೋಡಿ, ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ನಿಮಗೆ ಟಾಪ್ ಆ್ಯಂಡ್ ವೆಹಿಕಲ್. ಟಾಪ್ ಆ್ಯಂಡ್ ವೆಹಿಕಲ್ಲಿ ನಿಮಗೆ ವೈಟ್ ಕಲರ್ ಸೀಟ್ ಕೊಟ್ಟಿದ್ದಾರೆ, ಆ್ಯಂಡ್ ಆಲ್ಸೋ ಲೆದರ್ ಸೀಟ್. ಒಳ್ಳೆ ಕಂಫರ್ಟ್ ಇದೆ, ಕುತ್ಕೋಬೋದು ಮೂರು ಜನ ಆರಾಮಾಗಿ ಕುತ್ಕೋಬೋದು. ಇದು ಗ್ರ್ಯಾಬ್ ಹ್ಯಾಂಡಲ್ ಇದೆ, ಮುಂದೇನೂ ಇದೆ ನೋಡಿ ಗ್ರ್ಯಾಬ್ ಹ್ಯಾಂಡಲ್. ಒಳ್ಳೆ ಆಪ್ಷನ್, ಯಾಕೆಂದರೆ ಆಫ್ ರೋಡಿಂಗ್ ವೆಹಿಕಲ್ಸ್ಗೆಲ್ಲ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟೇ ಕೊಡ್ತಾರೆ. ಇಲ್ಲೊಂದು ಕೊಟ್ಟಿದ್ದಾರೆ, ಹಿಡ್ಕೊಂಡು ಕುತ್ಕೊಳ್ಬೋದು ನೀವು. ಓಕೆ, ಇದು ನಿಮ್ಮ ರಾಕ್ಸ್ನ ಇನ್ಫೋಟೈನ್ ಸಿಸ್ಟಮ್. ಆ್ಯಕ್ಚುಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ಫೋಟೈನ್ ಸಿಸ್ಟಮ್, ಸೂಪರ್ ಆಗಿದೆ. ಎಲ್ ಇ ಡಿ ಚೆನ್ನಾಗಿದೆ ಗಾಡಿ. ಇದು ನಿಮಗೆ ಸ್ಪ್ಲಿಟ್ ರಿಯರ್ ಡೋರ್, ಇದು ನಾರ್ಮಲ್ ಹಳೆ ಗಾಡಿಲೂ ಸೇಮ್ ಇತ್ತಲ್ಲ, ಇದು ಸೇಮ್, ಏನು ಚೇಂಜಸ್ ಇಲ್ಲ. ಇದು 448 ಲೀಟರ್ಸ್ ಬೂಟ್ ಸ್ಪೇಸ್ ಇದು. ಆ್ಯಂಡ್ ಇದು ನಿಮಗೆ ಹರ್ಮಾನ್ ಕಾರ್ಡನ್ ಅಂತ ಬಿಲ್ಟ್ ಇನ್ ಸಬ್ ಬೂಫರ್ ಬರುತ್ತೆ. ಚೆನ್ನಾಗಿ ಕೊಟ್ಟಿದ್ದಾನೆ, ಫಿನಿಷಿಂಗ್ ಸಖತ್ತಾಗಿ ಬಂದಿದೆ ಮಾತ್ರ. ಒಳ್ಳೆ ಕ್ವಾಲಿಟಿ ವರ್ಕು ಮಾಡಿರೋದು ಇವ್ರು ಮಾತ್ರ. ಸ್ಮೂತಾಗಿ ಕ್ಲೋಸ್ ಆಗುತ್ತೆ, ಸೌಂಡೇ ಇಲ್ಲ. ಸೊ ನಾವೀಗ ಡ್ರೈವಿಂಗ್ ಸೀಟ್ಗೆ ಹೋಗೋಣ. ಕುತ್ಕೊಳ್ಳೋಕ್ಕೆ ಬರಲ್ಲ ಗುರು ನನಗೆ ಇದರಲ್ಲಿ. ಮುಂದೆ ಇದೆ ಇದು, ಇದು ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಸೀಟ್ ಇದು. ಇದು ಬೇಸಿಕ್ ವರ್ಷನ್ಗೂ ಸೇಮಾ? ಇದು ಬೇಸಿಕ್ ವರ್ಷನ್ಗೂ ಸೇಮಾ? ಇದು ಎಲೆಕ್ಟ್ರಿಕ್ ಸೀಟು. ಓಕೆ, ಇದು ನಿಮಗೆ ಅವ್ರು ಹೇಳಿದ್ದು ಲೆದರೈಟ್ ಫಿನಿಶ್ಡ್ ಡ್ಯಾಶ್ಬೋರ್ಡ್ ಇದು. ಆ್ಯಂಡ್ ಇದು ಬಂದು ಗೇರ್ ನಾಬ್ ಬಂದು ನಿಮಗೆ ಲೆದರ್ ವ್ರ್ಯಾಪ್, ಮತ್ತು ಸ್ಟೀರಿಂಗ್ ಬಂದು ಲೆದರ್ ವ್ರ್ಯಾಪ್ಡ್ ಅಂತೆ. ಫಿನಿಷಿಂಗ್ ಸಖತ್ತಾಗಿದೆ ನೋಡಿ, ಆಪ್ಷನ್ಸ್ ನೋಡಿ, ಫೀಚರ್ಸ್ ನೋಡಿ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಫೋರ್ ವೀಲ್ ಡ್ರೈವ್, ಇಲ್ಲಿ ನೋಡ್ಬೋದು ನೀವು. ಇದು ಫೋರ್ ವೀಲ್ ಡ್ರೈವಿಗೆ ಶಿಫ್ಟ್ ಮಾಡ್ತೀವಲ್ಲ ಇದು. ಆ್ಯಂಡ್ ಇದು ಆಟೋಮ್ಯಾಟಿಕ್ ವೆಹಿಕಲ್, ಇದು ಆಟೋಮ್ಯಾಟಿಕ್. ಮತ್ತು ಇದು ಪಾರ್ಕಿಂಗು, ಪಾರ್ಕಿಂಗ್ ಬಟನ್ ಇದೆ. ಆ್ಯಂಡ್ ನನಗೆ ತುಂಬ ಇಂಟ್ರೆಸ್ಟ್ ಅನ್ಸಿದ್ದು ಬಂದು ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಕೈ ರೂಫ್, ನಾಟ್ ಸನ್ ರೂಫ್, ಸ್ಕೈ ರೂಫು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸನ್ ರೂಫು ಆಪ್ರೇಟ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಚೆನ್ನಾಗಿ ಕೊಟ್ಟಿದ್ದಾರೆ. ಎ ಸಿ ಏನಪ್ಪ ಇದು, ಎ ಸಿ ವಿಂಡ್ಸ್ ಈ ಥರ ಟರ್ನ್ ಆಗ್ತಿದೆ ನೋಡಿ. ಆ್ಯಂಡ್ ಆಮ್ ರೆಸ್ಟು ಮತ್ತು ಇಲ್ಲಿ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಸೊ ಇದನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು ಮುಂದಕ್ಕೆ. ನೀವು ಗೇರ್ ಹಾಕೋರು ಅಥವಾ ಈಗ ಹಿಂಗೆ ಗೇರ್ ಆಪ್ರೇಟ್ ಮಾಡ್ತಿರ್ತೀವಲ್ಲ ಕೆಲವೊಂದು ಸರಿ, ಈಗ ನನ್ನ ಗಾಡೀಲಿ ಯೂಶಲಿ ಹಿಂಗೆ ಕುತ್ಕೊತೀನಿ, ಹಿಂಗೆ ಕುತ್ಕೊಂಡು ಯಾವಾಗಲೂ ಕೈ ಇಟ್ಕೊಂಡಿರ್ತೀನಿ. ನಾನು ಆಲ್ಮೋಸ್ಟ್ ಸಿಂಗಲ್ ಹ್ಯಾಂಡ್ ಡ್ರೈವ್ ಮಾಡೋದ್ರಿಂದ ನಾನು ಇಲ್ಲೇನು ಇಲ್ಲೊಂದು ಕೈ ಇಲ್ಲೇ ಇಟ್ಕೊಂಡಿರ್ತೀನಿ, ಎರಡು ಕೈ ಸ್ಟೇರಿಂಗ್ ಮೇಲೆ ಇಡೋದಿಲ್ಲ ನಾನು. ನನಗೆ ತುಂಬ ಇಷ್ಟ ಆಯಿತು ಶೋರೂಮ್ ಆಲ್ರೆಡಿ ಬುಕ್ ಮಾಡಿ ಅಂತ ಹೇಳ್ತಿದ್ದು. ಬುಕ್ ಮಾಡೋಕ್ಕೆ ಪ್ರೆಸೆಂಟ್ ಸೀನ್ ಇಲ್ಲ, ಇನ್ ಫ್ಯೂಚರ್ ನೋಡೋಣ. ಒಂದು ಎರಡು ಮೂರು ವರ್ಷ ಬಿಟ್ಬಿಟ್ಟು ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟನ್ ಸಿಸ್ಟಮ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಎ ಸಿ, ಫ್ಯಾನು, ಏನೇನೋ ಕೊಟ್ಟಿದ್ದಾರೆ ಊರು ಇಲ್ಲಿ. ಇದು ಮಾತ್ರ ಓಲ್ಡ್ ಟೈಪೇ ಕೊಟ್ಟಿದ್ದಾರೆ, ಇದು ಬಟನ್ ಟೈಪ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಇಟ್ಸ್ ಓಕೆ, ಕಾಲ್ ರಿಸೀವ್ ಮತ್ತು ಕಾಲ್ ಡಿಸ್ಕನೆಕ್ಟ್ ಮಾಡೋಕ್ಕೆ ಎಲ್ಲ ಆಪ್ಷನ್ ಇಲ್ಲೇ ಇದೆ.
ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದರೆ ನಿಮಗೆ ಬೆಜಲ್ಲೆಸ್ ರೇರ್ ವ್ಯೂ ಮಿರರ್ ಇದು, ಇದು ತುಂಬ ಡಿಸೈನ್ ಆಗಿ ಮತ್ತು ಸ್ಲೀಕ್ ಆಗಿ ಮಾಡಿದ್ದಾರೆ, ಸೆಟ್ ಮಾಡಿಲ್ಲ ಅನ್ಕೋತೀನಿ ಇವರು. ಓಕೆ ಓಕೆ, ಇವಾಗ ಕಾಣಿಸ್ತಾ ಇದೆ. ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಇಲ್ಲೇ ಇದೆ ನೋಡಿ, ನೀವು ನಾರ್ಮಲ್ ಕೀ ಹಾಕ್ತಿರಲ್ಲ ಸೇಮ್ ಎದುರು ಕೊಟ್ಟಿದ್ದಾರೆ. ನಿಮಗೆ ಆಫ್ ರೋಡ್ ಕಂಟ್ರೋಲ್ ಬಟನ್ಸ್ ಇಲ್ಲಿದೆ ನೋಡಿ, ಇಲ್ಲೊಂದು ಬಟನ್ ಇದೆ, ಇಲ್ಲೊಂದು ಬಟನ್, ಇಲ್ಲೊಂದು ಬಟನ್ನು, ಏನೋ ಆಪ್ಷನ್. ನೆಕ್ಸ್ಟ್ ಡೆಡಿಕೇಟೆಡ್ ವೀಡಿಯೋ ಮಾಡಿದಾಗ ಬರುತ್ತೆ, ಇನ್ನೊಂದು ವೀಡಿಯೋ ಮಾಡ್ತೀನಿ ಇಷ್ಟರಲ್ಲೇ. ಸೊ ಇದು 2.3 liter ಡೀಸೆಲ್ ಇಂಜಿನ್ ಇದು, ಆ್ಯಂಡ್ 175 HP ಅಲ್ಲ, 175 380 Nm ನೋಡಿ. ಇದು ಫೋರ್ ವೀಲ್ ಡ್ರೈವು, ನಿಮ್ಗೆ ಇಂಜಿನ್ನು ಹೆಂಗಿರುತ್ತೆ ಅಂತ ಗೊತ್ತು ಫೋರ್ ವೀಲ್ ಡ್ರೈವ್ ಅಂದರೆ. ಸೊ ಡೀಸೆಲ್ ಇಂಜಿನ್ ಇದು ನೋಡ್ತಾ ಇದ್ದೀರಾ, ತೊಗೋಬೇಕು ಅಂತ ಅನ್ನಿಸ್ತಿದೆ ನೋಡಿದ್ರೆ. ಇದೆಲ್ಲ ಆನ್ ರೋಡ್ 30 lakh, ಆನ್ ರೋಡ್ 30 lakh ಇಲ್ಲ ಅಂದರೆ ಡ್ರೈವ್ ಮಾಡ್ಬೋದು, ಸಿಕ್ಕಾಬಿಡಕ್ಕೆ ನೋಡೋಣ. ಮಹೀಂದ್ರಾ ಥಾರ್ ರಾಕ್ಸ್, ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಆ ಶೋರೂಮಲ್ಲಿ ಕೆಲಸ ಮಾಡೋದು ನನ್ನ ಫ್ರೆಂಡ್ಸು, ಬುಕ್ ಮಾಡಿದ್ರು ಬುಕ್ ಮಾಡಿದ್ರು ಅಂತಿದ್ರು. ಇವಾಗ ತೊಗೊಂಡಿರೋ ಕಾರಿಗೆ EMI ಕಟ್ಟಕ್ಕೆ ಕಷ್ಟ ಆಗುತ್ತೆ ಗುರು, ಒಂದೊಂದು ಸರಿ ಮತ್ತಿನ್ನೊಂದು ಬೇಕಾ ಅಂತ ಅಂತ ಹೇಳ್ತಾ ತಮಾಷೆ ಮಾಡ್ತಾ ಇದ್ದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನು ಅನ್ನಿಸ್ತು ಶೇರ್ ಮಾಡಿ. ಓಕೆನಾ, ಸಿಗೋಣ.